ಇವತ್ತಿನ ಈ ಘಟನೆಗೆ ಸರ್ಕಾರ ಯಾವ ರೀತಿ ಸ್ಪಂದಿಸಬೇಕು, ಏನು ಕ್ರಮ ತಗೊಳ್ಬೇಕು, ಹೇಗೆ ಸಮಾಜದ ಸ್ವಾಸ್ಥ್ಯನ ಕಾಪಾಡಬೇಕು, ಅಸಹಾಯಕ ಹೆಣ್ಣುಮಕ್ಕಳಿಗೆ ಹೆಣ್ಣುಮಕ್ಕಳ ಬದುಕಿಗೆ ಹೇಗೆ ಭರವಸೆಯಲ್ಲಿ ಇಡಬೇಕು, ಮತ್ತು ಇಂಥ ಪಿಂಪ್ಗಳು ತಲೆ ಹಿಡಿಕರ ಜೊತೆ ಸಾಮೀಲಾಗಿರ್ತಕ್ಕಂಥ ಆಡಳಿತ ವ್ಯವಸ್ಥೆಯ ಕಾರ್ಯಾಂಗದ IAS IPS ಅಧಿಕಾರಿಗಳು ಕೂಡ ಇದರಲ್ಲಿ ಭಾಗಿಯಾಗಿರ್ತಕ್ಕಂಥದ್ದು ಒಂದು ದೊಡ್ಡ ದುರಂತ. ಹಾಗೂ ನಮ್ಮನ್ನು ಆಳ್ತಾ ಇರ್ತ ದೀನ ದಲಿತ ಬಡ ಹೆಣ್ಣು ಮಕ್ಕಳು ಅವರ ಬಾಲಿಗೆ ಕ್ಯಾನ್ಸರ್ ಆಗಿ ಕಾಡುತ್ತಿರುವಂಥ ವೇಶ್ಯಾವಾಟಿಕೆಯ ಜಾಲ ನಮ್ಮ ಸರ್ಕಾರ ಹಾಗೂ ಆಡಳಿತಕ್ಕೂ ಕೂಡ ಕ್ಯಾನ್ಸರ್ ವೈರಸ್ಸನ್ನು ಹಬ್ಬಿಸ್ಬಿಟ್ಟಿದೆ. ಇದು ತುಂಬ ದುರದೃಷ್ಟಕರವಾದಂಥದ್ದು. ಆ ಕಾರಣಕ್ಕೋಸ್ಕರ ಇವತ್ತು ಒಬ್ಬ ಕುಖ್ಯಾತನಾಗಿದ್ದಂತಹ ಒಬ್ಬ ತಲೆ ಹಿಡಿತ ರಾಷ್ಟ್ರವ್ಯಾಪಿಯಲ್ಲಿ ಹೆಸರು ತಗೊಂಡಿದೆ ಎಂಬುದು ಕೂಡ ಎಲ್ಲ ನಾಗರಿಕರು ತಲೆ ತಗ್ಗಿಸಬೇಕಾದಂಥ ವಿಚಾರ. ಇದು ಒಳ್ಳೆಯ ವಿಚಾರಕ್ಕೋಸ್ಕರ ನಾವೆಲ್ಲರೂ ಕೂಡ ಮಾತಾಡ್ತಾ ಇಲ್ಲ. ಇದು ಹೆಣ್ಣು ಮಕ್ಕಳ ಮೇಲೆ ನಡೆದಂಥ ಒಂದು ಅತ್ಯಾಚಾರ, ಸರಣಿ ಸರಣಿಯಾಗಿ ನಡೀತಿರುವಂಥ ಅತ್ಯಾಚಾರ, ದಲಿತ ಹೆಣ್ಣು ಮಕ್ಕಳನ್ನು ತಲೆ ಹಿಡಿದಿರುವಂಥ ಅತ್ಯಾಚಾರ ಯಾವ ಕಾರಣಕ್ಕೋಸ್ಕರ? ವರ್ಗಾವಣೆಗೋಸ್ಕರ ಹಿರಿಯ ಅಧಿಕಾರಿಗಳ ಮೈಯನ್ನು ತಣಿಸುವಂಥ ಕೆಲಸಕ್ಕೆ ನಾಚಿಕೆ ಆಗಬೇಕು. ಈ ಒಂದು ವ್ಯವಸ್ಥೆಗೆ ಬಡ ಹೆಣ್ಣು ಮಕ್ಕಳನ್ನು ತಗೊಂಡೋಗಿ ದೊಡ್ಡ ದೊಡ್ಡ ರಾಜಕಾರಣಿಗಳು, ದೊಡ್ಡ ದೊಡ್ಡ ಉದ್ದಿಮೆದಾರರು, ದೊಡ್ಡ ದೊಡ್ಡ IAS IPS ಹಾಗೆಯೇ ಉಳಿದ ಅಧಿಕಾರಿಗಳಿಗೆ ಮಲಗಿಸಿ ಅಲ್ಲಿಂದ ವರ್ಗಾವಣೆಯನ್ನು ಮಾಡಿಸುವಂಥದ್ದು, ಹಾಗೆಯೇ ಕಾಂಟ್ರಾಕ್ಟ್ಗಳನ್ನು ಸಬ್ ಕಾಂಟ್ರಾಕ್ಟ್ಗಳನ್ನು ಕೊಡಿಸುವಂಥ ಕೆಲಸಗಳನ್ನು ಒಬ್ಬ ಎಕ್ಕಚ್ಚಿತ್ತಾಗಿದ್ದಂಥ ಒಬ್ಬ ತಲೆ ಹಿಡ್ಕೊಂಡು ಮಾಡ್ತಾ ಇದ್ದ ಅಂತಂದರೆ ಏನ್ರಿ ಇದು ವ್ಯವಸ್ಥೆ? ಇಂತಹ ಒಬ್ಬ ತಲೆ ಹಿಡ್ಕನ ಹಿಂದೆ ದಂಡ ದಂಡಾಗಿ ಆತನನ್ನು ಎಡೆಮುರಿ ಕಟ್ಟಿ ಒಳಗಾಕಬೇಕಾದಂಥ ಪೊಲೀಸ್ನವರೇ ಅಣ್ಣ ನನಗೆ ವರ್ಗಾವಣೆ ಮಾಡಿಕೊಡು ಅಂತ ಹೇಳ್ತಾನೆ ಅಂತಂದರೆ ಏನು ವ್ಯವಸ್ಥೆ? ಅಲ್ಲಿ ಮುಗಿದೋಗಿದೆ. ಬಿಟ್ಕೊಂಡವ್ರು ಯಾರು? ಅವನಿಂದ ಫಲಾನುಭವಿಗಳು ಯಾರ್ಯಾರಿದ್ದಾರೆ? ಅವನಿಂದ ತೊಂದರೆಗೊಳಪಟ್ಟಂಥವ್ರು ಯಾರ್ಯಾರಿದ್ದಾರೆ? ಎಷ್ಟು ದಕ್ಷ ಅಧಿಕಾರಿಗಳನ್ನು ಇವನು ಮೆಟ್ಟಿ ನಿಂತಿದ್ದಾನೆ? ಎಷ್ಟು ದಕ್ಷ ಅಧಿಕಾರಿಗಳನ್ನು ಇದೇ ವ್ಯವಸ್ಥೆಯನ್ನು ಉಪಯೋಗಿಸ್ಕೊಂಡು ಅವ್ರನ್ನ ಅವಮಾನಕ್ಕೆ ತಳ್ಳಿದ್ದಾನೆ, ಅವರಿಗೆ ಯಾವುದೇ ಪ್ರಮೋಷನ್ ಆಗದಂಗೆ ನೋಡ್ಕೊಂಡಿದ್ದಾನೆ. ಅದೆಲ್ಲವನ್ನು ಕೂಡ ನಾನು ಹೇಳ್ತಾ ಇರೋದು 1995 2023 ಏನೆಲ್ಲ ಅಕ್ರಮಗಳು ನಡೆದಿದೆ ವೇಶ್ಯಾವಾಟಿಕೆಯನ್ನು ಬಳಸಿಕೊಂಡು ಅವರೆಲ್ಲರನ್ನು ಕೂಡ, ಯಾವನು ಕೂಡ ಅವನು ರಿಟೈರ್ಡ್ ಆಗಿರ್ಬೋದು, ಮೈಸೂರಿನಲ್ಲೂ ಕೂಡ ಒಬ್ಬ ಮಾದಯ್ಯ ಅಂತ ಹೇಳುವಂಥ ACP ಅವನಿಗೆ ಪರಿಪರಿಯಾಗಿ ಕೇಳ್ಕೊಂಡಿವಿ, ನೋಡ್ರಿ ಹೋರಾಟಗಾರರ ಮೇಲೆ ಬೇಕಾದರೆ ನೀವು ಹಾಕ್ಕೊಳ್ಳಿ, ಆದರೆ ಒಬ್ಬ ಹುಳನ ಹಿಡಿದಾಕದಂಥ ದಕ್ಷ ಅಧಿಕಾರಿಗಳು, 2 ಕಾನ್ಸ್ಟೇಬಲ್ಗಳು, ಒಬ್ಬ ರಿಟೈರ್ಮೆಂಟ್ ಅಂಚಿನಲ್ಲಿದ್ದಂಥ ಒಬ್ಬ ದಫೇದಾರು, ಇವ್ರನ್ನ ಸುಖ ಸುಮ್ಮನೆ ತೊಂದರೆಗೆ ಸಿಗಿಸ್ತಾ ಇದ್ದೀರಾ? ಯಾವ ಕಾರಣಕ್ಕೋಸ್ಕರ ಒಬ್ಬ ಹೆಣ್ಣು ಮಗುವನ್ನು, ದಲಿತ ಹೆಣ್ಣು ಮಗುವನ್ನು ರೇಪ್ ಮಾಡಿದ್ದಾರೆ, ಮನೆ ನುಗ್ಗಿ ಅಂತ ಹೇಳೋ ಕಾರಣವನ್ನು ಹಾಕ್ತಿದ್ದೀರಲ್ಲ, ನಿಮಗೆ ಶೋಭೆನಾ ಇದು? ಅಧಿಕಾರಿಗಳು ಕನಿಷ್ಠ ಪಕ್ಷ ಅವರ ಒಬ್ಬ ಸಿಬ್ಬಂದಿಗಳನ್ನ ರಕ್ಷಣೆ ಮಾಡ್ಕೋಬೇಕಾಗಿತ್ತು. ಒಬ್ಬ ಏಸ್ಗೆ ತಿಂದಂಥ ACP ಅವ್ರು CCBಗೆ ಹೆಡ್ ಆಗಿರ್ತಾರೆ, CCBಗೆ ಏನಿದೆ ಇವತ್ತು ಮರ್ಯಾದೆ ಏನು ಸಿಗುತ್ತೆ? CCBನ ನಾವು ಹೆಂಗೆ ನಂಬೋದು? ಒಂದು ನಗರದಲ್ಲಿ ನಡೀತಿರುವಂಥ ಎಲ್ಲ ಅಪರಾಧಗಳನ್ನ ತನಿಖೆ ಮಾಡಿ ಇಲ್ಲಿ ಒಂದು ಲಾ ಆ್ಯಂಡ್ ಆರ್ಡರ್ ಮೇಂಟೈನ್ ಮಾಡ್ತೀವಿ ಅಂತ ಒಂದು ಮಾತು ತಗೊಂಡಂಥ ಒಂದು ಪ್ರಮಾಣ ವಚನ ತಗೊಂಡಂಥ CCB ಇಂಥ ಏಸ್ಗೆ ತಿನ್ನುವಂಥ ಕೆಲಸವನ್ನು ಅವತ್ತಿನ ದಿನಗಳಲ್ಲೇ ಮಾಡಿದೆ. ಹಾಗಾಗಿ ಅಂಥ ಅಧಿಕಾರಿಗಳು ಯಾರ್ಯಾರಿದ್ದಾರೆ ಅವ್ರನ್ನೆಲ್ಲರನ್ನೂ ಕೂಡ ಪರೇಡ್ ಮಾಡಬೇಕು. ಯಾರು ಹೆಣ್ಣು ಮಗುವಿನ ಮೈಯನ್ನು ಅರಸ್ಕೊಂಡು ಮನೆ ಬಾಗಿಲಿಗೆ ಹೋಗಿ ಜೊಲು ಸುರಿಸ್ಕೊಂಡು ನಿಂತಿದ್ದ ಒಬ್ಬ IAS ಆಫೀಸರ್ ಅವನ ಬಗ್ಗೆ ಮಾತಾಡಿ. ಇವತ್ತು ಎಲ್ಲ ಸಂಘಟನೆಗಳಿಗೂ ಹೇಳ್ತಾ ಇರೋದು ಯಾವ ಸ್ಯಾಂಟ್ರೋ ರವಿ ಬಗ್ಗೆ ಮಾತಾಡಬೇಕಾಗಿಲ್ಲ. ನಾವು ಇವತ್ತು ಒಡನಾಡಿ ಸಂಸ್ಥೆ ಇವತ್ತು ಈ ಒಂದು ಪ್ರಕರಣವನ್ನು ಕೈಗೆ ತಗೊಂಡಿರೋದು ಅವನ್ನ ಹಿಡಿದಾಕಿ ಅಂತಲ್ಲ, ಅವನಿಂದಾಗಿ ಇಡೀ ಸರ್ಕಾರ, ಇಡೀ ಆಡಳಿತ ವ್ಯವಸ್ಥೆ ಎಲ್ಲ ಕುಸಿದು ಬೀಳ್ತಾ ಇದೆ, ಅದು ಗೆದ್ದಲಿಡಿತಾ ಇದೆ. ಅದನ್ನು ಮತ್ತೆ ಮರುಸ್ಥಾಪನೆ ಮಾಡುವಂಥದ್ದು, ಬಲಗೊಳಿಸುವಂಥದ್ದು, ಅಲ್ಲಿ ನೊಂದಿರುವಂಥ ಅಧಿಕಾರಿಗಳಿಗೆ ಘನತೆ ತಂದುಕೊಡುವಂಥ ಕೆಲಸವನ್ನು ಎಲ್ಲ ಪ್ರಜ್ಞಾವಂತ ನಾಗರಿಕರು, ಎಲ್ಲ ಉಳಿದ ದಕ್ಷ ಆಡಳಿತಗಾರರು, ಉಳಿದ ದಕ್ಷ ಅಧಿಕಾರಿಗಳು ಸೇರಿ ಕೆಲಸ ಮಾಡಬೇಕಾಗುತ್ತೆ. ಇವತ್ತು ಆತನನ್ನು ಅರೆಸ್ಟ್ ಮಾಡಿದ್ದಾರೆ ಅಂತ ಹೇಳ್ತಾರೆ, ಇನ್ನೂ ಮಾಡಿಲ್ಲ ಅಂತ ಹೇಳ್ತಾರೆ, ಅದು ನನಗೆ ಬೇಕಾಗಿಲ್ಲ. ಆತನನ್ನು ಅರೆಸ್ಟ್ ಮಾಡಿದ್ರೆ ಆತನಿಂದ ಪ್ರಾಮಾಣಿಕವಾಗಿ ಏನೆಲ್ಲ ದಾಖಲೆಗಳಿದ್ದಾವೆ ಎಲ್ಲವನ್ನು ಪಾರದರ್ಶಕವಾಗಿ ಎತ್ತಿಡಿಬೇಕು. ಯಾರ್ಯಾರು ಇನ್ವಾಲ್ವ್ ಆಗಿದ್ದಾರೆ, ಅವನು ಎಷ್ಟೇ ಬಲಿಷ್ಠ ಆಗಿರಲಿ,
ನಾವು ಪ್ರಾಣದ ಹಂಗನ್ನು ತೊರೆದು ಈ ಕೆಲಸ ಕೆಳದಂಥವ್ರು. ನಾನು ಅವ್ರಿಗೆ ಹೇಳ್ತೀನಿ ಹೋಗು ಈಗ.